ಪೂರಿ ತಂತು ಡಾಡ ಬಂತ ಪೂರಿ ಇಲ್ಲ ಇಲ್ಲ ಡಾಡ ಇನ್ನ ಮಾಮ ತಿಂತಾರೆ. ಇದೇನಿದು? ಇದು ವಾಟ್ ಇಸ್ ದಿಸ್? ಕೆಲಾಕ್ಸ್ ಚೊಕೊಸ್ ಚೊಕೊಸ್ ಕೆಲಾಕ್ಸ್ ಚೊಕೊಸ್. ಸರಿ ಕೂತ್ಕೊಂತೀನಿ, ಸರಿ ಕೂತ್ಕೊಂತೀನಿ. ಅಮ್ಮು ಬೇಡ ಅಮ್ಮು. ಬ್ರೇಕ್ಫಾಸ್ಟ್ ಆಯ್ತು, ಈಗ ಏನೋ ರೋಪ್ ಆಕ್ಟಿವಿಟೀಸ್ ಅಂತೆ. ಅದೇನು ರೋಪ್ ಆಕ್ಟಿವಿಟೀಸ್ ನೋಡುವ? ಪಾಪುಗೆ ಮಾಡಿಸ್ತಾರಂತೆ. ಪಾಪುಗೆ ಏನೋ ಅಯ್ಯೋಯ್ಯೋ ಬೆಲ್ಟಲ್ಲಿ ಹಾಕಿದ್ದಾರೆ. ಅದಕ್ಕೆ ಅಲ್ಲಿ ನೋಡು ಸೂಪರ್ ಚಿನಿ. ಹೆಂಗೆ ಮಾಡ್ದೆ ಇವಾಗ ನೀನು? ಅಲ್ಲ ಹತ್ತುತ್ತೀಯಾ ಚಿನಿ? ಏನು ಮಾಡ್ತಾರದು ನೀನು? ಏನು ವೆಂಚರ್? ಎಷ್ಟು ಸ್ಟ್ರಾಂಗ್ ಅಲ್ಲ ಅಮ್ಮ ನೀನು. ನಡ್ಕೊಂಡು ಹೋಗಮ್ಮ ಹಂಗೆ. ಇದು ಶೂಸ್ ಜಾರ್ತ ಇದೆ, ಪುಟ್ಟಿದೆ. ಹೋಗಮ್ಮ ಹೋಗಿ ನಡ್ಕೊಂಡು ಹೋಗು. ಏನ್ ಚಿನ್ನು ಯಾರು ಮಾಡ್ತಿಲ್ಲ ಚಿನ್ನು, ನಿಂತಾರ? ಹೋಗು ಹೋಗು ಅದು ಹಿಡ್ಕೊ, ಹೋಗು ಅದು ಹಿಡ್ಕೊ ಚಿನ್ನಮ್ಮ. ಹಂಗೆ ಕ್ಯಾಚ್ ಮಾಡು, ಕ್ಯಾಚ್ ಕ್ಯಾಚ್. ಹೋಗು ಹಂಗೆ ನಡ್ಕೊಂಡು ಹೋಗು, ಹೋಗು ನೈದಿನಿ ಹೋಗು. ಅಷ್ಟೇ ಸ್ವಿಂಗ್ ಸ್ವಿಂಗ್ ಅಂತ ಹೋಗ್ತಾ ಆಡ್ಬೇಕು. ಹಿಂಗೆ ಸ್ಪೈಡರ್ ಮ್ಯಾನ್ ಹೋಗೋದು, ಹಿಂಗೆ ಸ್ಪೈಡರ್ ಮ್ಯಾನ್ ಹೋಗೋದು ಗೊತ್ತಾ? ಅದು ಹಿಡ್ಕೊ, ಅದು ಹಿಡ್ಕೊಮ್ಮ, ಅದು ಹಿಡ್ಕೊ. ಸ್ಪೈಡರ್ ಮ್ಯಾನ್ ನೋಡಿದ್ಯಾ? ನೋಡಿದ್ಯಾ ಸ್ಪೈಡರ್ ಮ್ಯಾನು? ಹೋಗು ನಡ್ಕೊಂಡು ಹೋಗು. ಇನ್ನು ಲಾಸ್ಟ್ 10 ಅಷ್ಟೇ ಇರೋದು. ಹೋಗು ಲಾಸ್ಟ್ 10. ನೆಕ್ಸ್ಟ್ ಇಡ್ಕೊ, ಅದು ಇಡ್ಕೊಮ್ಮ, ಅದು ಇಡ್ಕೊ. ಹಂಗೆ ಗುಡ್ ಚಿನ್ ಹೋಗಮ್ಮ, ಹಂಗೆ ನಡ್ಕೊಂಡು ಹೋಗಮ್ಮ. ಹೋಗು ನಡ್ಕೊಂಡು ಹೋಗಿ. ಲೈವ್ ಹೋಗಣ ನೀನು. ಹೋಗುದ್ರಲ್ಲೇ ಹೋಗಿ ನಂದು ಯಾರು ನೋಡ್ತಾರೆ? ಹೋಗು 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 ಹೋಗ, ಹಿಂಗೆ ನಡ್ಕೊಂಡು ಹೋಗು. ಸ್ಟೆಪ್ ಸ್ಟೆಪ್ ಕೊಡು. ಅಷ್ಟೇ 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 ಚಿನ್ನು. ಹಿಂಗೆ ಕಾಲು ಕಾಲು ಚಿನ್. ಕ್ಯಾಚ್ ಕ್ಯಾಚ್ ಹಿಡ್ಕೊ ಹಿಡ್ಕೊ ನಡ್ಕೊಂಡು ಹೋಗಂಗೆ. ತಡಿ ತಡಿ ತಡಿ. ಹಾಂ ಹೋಗ ಹಂಗೆ ಹಿಡ್ಕೊ ಹಿಡ್ಕೊ ಹೋಗು. ನಡ್ಕೊಂಡು ಹೋಗು, ನಡ್ಕೊಂಡು ಹೋಗು, ನಡ್ಕೊಂಡು ಹೋಗು. ಹೋಗು ಹೋಗು ಹೋಗ. ಅಷ್ಟೇ ಹೋಗಮ್ಮ, ಹೋಗ ಕ್ಯಾಚ್. ಅಷ್ಟೇ ಹೋಗು, ನಡ್ಕೊಂಡು ಹೋಗು, ನಡ್ಕೊಂಡು ಹೋಗು, ನಡ್ಕೊಂಡು ಹೋಗು. ಇಲ್ಲಿ ಲಾಸ್ಟ್ 4 ಸ್ಟೆಪ್ ಅಷ್ಟೇ ಚಿನ್ನು. ಸೂಪ್ಪ ಹೋಗು. ಅಷ್ಟೇ ಹೋಗಮ್ಮ. ಅವರೇ ಸುಸ್ತಾಗ್ಬಿಟ್ರು. ಹೋಗು ಅದು ಹಿಡ್ಕೊಮ್ಮ, ಅದೆಲ್ಲ ಇದು ಹಿಡ್ಕೊ, ಕೈ ಹಿಡ್ಕೊ ಚಿನ್ನ, ಇದು ಹಿಡ್ಕೊ ಅಲ್ಲಿ ತನಕ ತಗೊಂಡೋಗು ಕೈನ. ನೋಡ್ಕೊ ನಡ್ಕೊಂಡು ನಡ್ಕೊಂಡು ಹೋಗು, ನಡ್ಕೊಂಡು ಹೋಗು. ಅದು ಹಿಡ್ಕೊ ಚಿನ್ನ, ಅದು ಹಿಡ್ಕೊ, ಅದು ಹಿಡ್ಕೊ, ಅದು ಹಿಡ್ಕೊ ಕ್ಯಾಚ್. ಹಾಂ ಅಷ್ಟೇ ನಡಿ ಹಂಗೆ. ಅಷ್ಟೇ ಸೂಪರ್ ಚಿನ್ನ, ಲಾಸ್ಟ್ 4 ಸ್ಟೆಪ್. ಹ್ಞೂ ನಡ್ಕೊಂಡು ಹಂಗೆ ಸ್ಪೈಡರ್ ಮಾಡ್ತಾರ ಸ್ವಿಂಗ್ ಸ್ವಿಂಗ್ ಅಂತ. ಬೆಲ್ಟ್ ಬಿಡೋಂಗಿಲ್ಲ ನೀನು, ಹಗ್ಗ ಬಿಡೋಂಗಿಲ್ಲ, ಇಲ್ಲಿ ನಡೆಯೋಕ್ಕಾಗಲ್ಲ ಇಲ್ಲಂದ್ರೆ. ಹೋಗು ಹಂಗೆ ಕರೆಕ್ಟಾಗಿ ವಾಕು, ಸೈಡ್ ಮೂವಿಂಗ್ ಅಷ್ಟೇ. ಸ್ಟ್ರೈಟಾಗಿ ಇಟ್ಕೋ ಚಿನ್ನ ಲೆಗ್, ನಂತರ ಸೈಡ್ ನೋಡು. ಅಣ್ಣ ಕಾಲು ನೋಡ್ತೀನಿ. ಕೀಪ್ ಲೆಗ್, ಕೀಪ್ ಲೆಗ್ ಲೈಕ್ ದಟ್. ಹಾ ಯೆಸ್ ಕಮ್ ಆನ್, ಕಂಫರ್ಟಬಲ್ ಸಿಗೋದು ಹಂಗೆ ಈಸಿಯಾಗಿ ನಡೆಯೋಕ್ಕಾಗಲ್ಲ ನಿನಗೆ. ಯೇ ಆಸಮ್ ಚಿನಿ, ಕಮ್ ಆನ್ ಯು ಕ್ಯಾನ್ ಡು ಇಟ್. ಜಂಪ್ ಮಾಡಂಗಿಲ್ಲ ಚಿನ್ನು, ಹಿಡ್ಕೋ 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 ಅಷ್ಟೇ. ಕಮ್ ಆನ್ ಚಿನಿ, ಕಮ್ ಆನ್ ಯು ಕ್ಯಾನ್ ಡು ಇಟ್. ಇದು ಶೂಸ್ ಇದೆಲ್ಲ ಲಿಟ್ರ್ ಜಾರುತ್ತೆ. ಹಾ ಗೊತ್ತು ಗೊತ್ತು, ರಾಕ್ಸ್ ಆಗಿದೆ ಇನ್ನೂ ಚೆನ್ನಾಗಿರೋದು. ಬಾ ನಿತ್ಕೋ ಚಿನ್ನಮ್ಮ, ಹಂಗೆ ಹಂಗೆಲ್ಲ ಸೈಡ್ ನಿತ್ಕೋ, ಸೈಡ್ ಸೈಡ್. ಅಣ್ಣ ಕಾಲು ನೋಡು, ಅಣ್ಣ ಕಾಲು ನೋಡು. ಹಾ ಹಂಗೆ ಹಂಗೆ ಇರು, ಹಂಗೆ ಇರು, ಹಿಂಗೆ ಹೋದ್ರೆ ನೀನ್ ಈಸಿ. ಅದು ಹಿಡ್ಕೋ ಹಂಗೆ. ಎರಡೇ ಸ್ಟೆಪ್ ಚಿನ್ನ, ನಡಿ 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 ಹಂಗೆ. ಹೋಗ ಹೋಗ
ಕಾಮಾಂಚಿನಿ ನೋಡೋದಕ್ಕೆ ಈ ಸೀದ ನಡ್ಕೊಂಡು ಹೋಗ್ತಾ ಇರಿ ಮೇಡಮ್, ಲೆಫ್ಟ್ ರೈಟ್ ಲೆಫ್ಟ್ ಎರಡು ಕೈ ಮೇಲೆ ಇಡ್ಕೊಳ್ಳಿ, ಎರಡು ಕೈ ಮೇಲೆ ಲೆಫ್ಟ್ ರೈಟ್ ಹೋಗ್ತಾ ಇರ್ಬೇಕು. ದಿಸ್ ಇಸ್ ಈಸಿ. ಈಗ ಎರಡು ಕೈ ಬಿಟ್ಟು ಹೋಗ್ತಾ ಇರ್ಬೇಕು. ಸೊ ಇದೆಲ್ಲ ಆದಮೇಲೆ ಅವ್ರ ಹತ್ರನೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಿಡಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಫೋಟೋಸ್ ತೆಗೆದ್ರು. ಸೊ ಇದನ್ನು ಮಾಡ್ತಾ ಮಾಡ್ತಾ ನಮಗೆ ರೆಸಾರ್ಟ್ ಕಡೆಯಿಂದನೇ ಕಾಲ್ ಬಂತು, ಸರ್ ಚೆಕ್ಔಟ್ಗೆ ಟೈಮ್ ಆಯಿತು ಅಂತ ಹೇಳಿ. ನಾವೇನು ಅಂದ್ಕೊಂಡ್ವಿ, ಓಕೆ ಫಸ್ಟ್ ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ಪ್ರಾಪರ್ಟಿ ಹತ್ರ ಒಂದು ಸುತ್ತ ಹೋಗೋಣ, ಹಾಗೆ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಬೇಗ ಬೇಗ ರೂಮ್ ಹತ್ರ ಹೋಗಿ ಚೆಕ್ಔಟ್ ಮಾಡೋಕ್ಕೆ ಎಲ್ಲ ನಮ್ಮ ಲಗೇಜಸ್ ಎಲ್ಲ ಆಚೆ ತೊಗೊಂಡು ಮತ್ತೆ ಕಾರ್ಗೆಲ್ಲ ಹಾಕ್ಬಿಡೋಣ ಆಮೇಲೆ. ಫೈನಲಿ ಚೆಕ್ಔಟ್ ಆಯಿತು, ಹಾಗೆ ಪ್ರಾಪರ್ಟಿ ಸುತ್ತ ಒಂದು ರೌಂಡ್ ಹೋಗೋಣ, ಫೋಟೋಸು ವಿಡಿಯೋಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಕಮ್ ಬೇಗ ಬಾ.
ಲೆಟ್ಸ್ ಗೋ ಚಿನ್ನಿ, ಲೆಟ್ಸ್ ಗೋ. ಹಾ ಕಮ್. ಲೆಟ್ಸ್ ಗೋ, ಹೋಗು ಡಾಡಾ ಹತ್ರ ಸ್ಲೋಲಿ. ಓಕೆ ಬಾಯ್ 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 ಚಿಕ್ಕಮಂಗ್ಳೂರ್. Thank you, Chikmangalore. Time to go home. Time to go home. I want to see the kudada. Bye. Like. ನಾನಂತೂ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದೆ. ಇನ್ನೇನು ಸೋಲೂರು ರೀಚ್ ಆಗೋ ಅಷ್ಟೊತ್ತಿಗೆ ಈ ಆಕ್ಸಿಡೆಂಟ್ ಆಯಿತು. ಜಸ್ಟ್ ನಮ್ಮ ಕಾರ್ ಮುಂದೆಗಡೆನೇ ಆಯಿತು. ಟೂ ವೀಲರ್ನ ಇದು ಮಾಡೋಕ್ಕೆ ಹೋಗಿ ಒಂದು ಗಾಡಿ ಇನ್ನೊಂದು ಗಾಡಿಗೆ ನೋಡಿ ಯಾವ ರೇಂಜಿಗಾಗಿದೆ ಅದು. ಒಳಗಡೆ ಒಬ್ಬರು ಡ್ರೈವರ್ ಒಬ್ಬರು ಸಿಕ್ಕಾಕೊಂಡಿದ್ದಾರೆ, ಕಾಲೆಲ್ಲ ಜಾಮ್ ಆಗೋಗಿದೆ. ಅನಿಲ್ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ಹೋಗಿ ಹೆಲ್ಪ್ ಮಾಡೋಕ್ಕೆ ಹೋದರು. ನಾನು ಪಾಪುನ ಇಟ್ಕೊಂಡು ಇದ್ ಕಡೆ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಕಷ್ಟಪಟ್ಟು ಅವ್ರು ಜಾಮ್ ಆಗೋಗ್ಬಿಟ್ಟಿದೆ ಫುಲ್ಲು. ಅದು ಏನೂ ಆಗಿಲ್ಲ ಅಂತ ಹೇಳಿದ್ರು. ನಿಧಾನಕ್ಕೆ ಅದು ಡೋರೆಲ್ಲ ಒಡೆದ್ಬಿಟ್ಟು ಸೊ ಆ ಡ್ರೈವರ್ನ ಆಚೆ ಕಡೆ ಇದು ಮಾಡಿದ್ರೆ ಪಾಪ ಅವ್ರಿಗೆ ಸ್ವಲ್ಪ ಜಾಸ್ತಿ ಪೆಟ್ಟು ಬಿದ್ದಿದೆ. ಇನ್ನೂ ಒಂದು ಕಾರು ಆ ಕಡೆ ಆ ಸೈಡಲ್ಲಿ ಬಿದ್ದೋಗಿರೋ ಅಲ್ಲಿ ನಾಲ್ಕು ಜನ ಏನೋ ಇದ್ರಂತೆ. ಅವ್ರಿಗೇನೂ ಆಗಿಲ್ಲ, ಜಸ್ಟ್ ಮೂಗೇಟ್ ಥರ ಬಿದ್ದಿದೆ. ನಮಗಂತೂ ಆ ಕಾರ್ ನೋಡಿದ್ರೆ ಯಾರೋ ಗ್ಯಾರಂಟಿ ಏನೋ ಆಗಿದೆ ಅಂದ್ಕೊಂಡ್ವಿ. ಬೈ ಗಾಡ್ಸ್ ಗ್ರೇಸ್ ದೇವ್ರದಿಂದ ಯಾರಿಗೂ ಏನೂ ಆಗಲಿಲ್ಲ. ಜಸ್ಟ್ ಆ ಡ್ರೈವರ್ ಒಬ್ಬರಿಗೆ ತುಂಬ ಪೆಟ್ಟು ಬಿದ್ದಿದೆ, ಆ್ಯಂಬುಲೆನ್ಸ್ಗೆಲ್ಲ ಕಾಲ್ ಮಾಡಿದ್ರು ಅಂತ ಹೇಳ್ತಾಯಿದ್ರು ಅನಿಲ್. Thank you.